ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಅಕಾಲಿಕ ಮಳೆಯಿಂದ ರೈತ ಕಂಗಾಲಾಗಿದ್ದಾನೆ. ಶೇಂಗಾ, ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಭತ್ತ ಕೆಳಗೆ ಬಿದ್ದು ಮತ್ತು ನಿಂತಲ್ಲಿಯೇ ತೆನೆಗಳಲ್ಲಿ ಮೊಳಕೆ ಹೊಡಿದು ಪೈರು ಹಾಳಾಗುತ್ತಿದೆ. ಕೃಷಿ ಅಧಿಕಾರಿಗಳು ಇನ್ನೂ ಸಮೀಕ್ಷೆ ಕಾರ್ಯ ನಡೆಸಿಲ್ಲ. ಎಷ್ಟು ದಿನ ರೈತ ಮೊಳಕೆ ಹೊಡಿದ ತೆನೆಯನ್ನ ಹೊಲದಲ್ಲಿ ಬಿಡಲು ಸಾಧ್ಯ? ಬೆಳೆದ ತೆನೆಯನ್ನ ಕನಕ್ಕೆ ತಂದು ಹಾಕಿದ್ರೆ ಕನದಲ್ಲಿ ಇದ್ದರೂ ತನಿಖೆ ಮಾಡಿ ಪರಿಹಾರ ನೀಡಬೇಕು. ಸರ್ಕಾರ ಪರಿಹಾರ ನೀಡಲು ಹೊಲದಲ್ಲಿ ಬೆಳೆ ನಷ್ಟವಾಗಿರುವುದನ್ನ ನೋಡ್ತಾರೆ. ಆದರೆ ಅಧಿಕಾರಿಗಳು ಬೇಗನೆ ತನಿಖೆ ನಡೆಸಿ ಪರಿಹಾರ ನೀಡಬೇಕು ಎಂದು ರೈತರು ಆಗ್ರಹಿಸಿದರು. ಹಿರಿಯ ಹೋರಾಟಗಾರ ವಾಯನ್ ಗೌಡರ್, ಪ್ರಧಾನಿ ಸಂಗಪ್ಪ ಕರಿ, ಚಿಕ್ಕವಡ್ಡಟ್ಟಿ ಗ್ರಾಮದ ಅನೇಕ ರೈತರು ತಮ್ಮ ತಮ್ಮ ಹೊಲದಲ್ಲಿ ಹಾಕಿದ ಬೆಳೆಯ ಮೊಳಕೆ ಒಡೆದ ತೆನೆಯನ್ನು ಪ್ರದರ್ಶಿಸಿದರು. ಈಗ ನಮಗೆ ಇದಕ್ಕೆ ಪರಿಹಾರ ಕೊಡೋರು ಯಾರು? ಎಲ್ಲ ಹುಟ್ಟೋಗೈತಿ. ಇದ್ರಾಗ ಒಂದು 10 ಪ್ಯಾಕೆಟ್ ಸದಾ ಆಗೋದಿಲ್ಲ. ಇದರೊಳಗೆ ನಾವು ಲಕ್ಷಾನುಗಟ್ಟಲೆ ಖರ್ಚು ಮಾಡಿದ್ದೀವಿ. ಈ ಲಕ್ಷಾನುಗಟ್ಟಲೆ ಖರ್ಚು ಮಾಡಿದಲ್ಲ, ನಾವು ಬರೀ ನಮ್ಮ ಮನೆಯವ್ರು ದುಡ್ಡಿದ ಸತೆ ಪಗಾರ ಬರೋದಿಲ್ಲ. ಇದಕ್ಕೆ ನಾವು ಹೆಂಗೆ ಮಾಡಬೇಕೀಗ? ಹಾಂ, ಅದಕ್ಕೆ ನಾವು ಏನು ಸರ್ಕಾರಕ್ಕೆ ಕೇಳ್ಕೋತಾ ಇದ್ದೀವಿ, ಕೈ ಮುಗಿದು ಕೇಳ್ಕೋತಾ ಇದ್ದೀನಿ. ನಾನು ಎಲ್ಲ ರೈತರ ಪರವಾಗಿ ದಯವಿಟ್ಟು ಎಲ್ಲ ನನ್ನ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಎಲ್ಲರೂ ಬಂದು ಎಲ್ಲ ರೈತರು ಹೊಲಗಳು ನೋಡಿ, ಎಲ್ಲ ನೀವು ಬರೀ ಅಲ್ಲೇ ಕುಂತು ಇದ್ರ ಮಾಡಬೇಡ್ರಿ, ನಮ್ಮದು ಕಷ್ಟವನ್ನು ನೋಡಿರಿ. ನಾ ಈ ನಮ್ಮನೆ ಎಲ್ಲ ಹೊಲದಲ್ಲಿ ಎಲ್ಲ ಹಾಳಾಗಿ ಹತ್ತಿ ಎಲ್ಲ ಹುಟ್ಟಕತ್ತಿದ್ದಾವೆ. ಯಾರು ಒಬ್ಬರು ಬಂದು ನೋಡವಲ್ರಿ? ಹಂಗಾರೆ ನಮ್ಮ ರೈತರ ಕಷ್ಟಗಳನ್ನು ಕೇಳೋರು ಯಾರು? ನೀವು ಅಧಿಕಾರಿಗಳೇ ಕೇಳಲಿಕ್ಕಂದ್ರೆ ಮತ್ತೆ ಯಾರು ಕೇಳಬೇಕು ನಮ್ಮ ಕಷ್ಟಗಳನ್ನು? ಹಾಂ, ನೀವು ಸಚಿವರು ಕೇಳೋದಿಲ್ಲ, ಯಾ ಸರ್ಕಾರನು ಕೇಳೋದಿಲ್ಲ ಅಂದ್ರೆ ಯಾಕೆ ನೀವು ಯಾಕೆ ಇದ್ರಿ ನಮಗಾಗದ್ರ? ನಾವು ಯಾರನ್ನ ಕೇಳ್ಬೇಕು ಈ ಕಷ್ಟವನ್ನು? ನೋಡಿ, ಇಲ್ಲೆಲ್ಲ ಹುಟ್ಟೋಗದ ಗೋಂಜಾಳ. ನಾವು ಇದಕ್ಕೆ ಖರ್ಚು ಮಾಡಿರ್ತಕ್ಕಂಥ ಸತಿ ಬರೋಂಗಿಲ್ಲ. ಹಂಗಾದ್ರೆ ನಾವು ರೈತರು ಹೊಟ್ಟೆಗಾದ್ರೆ ಏನು ತಿನ್ಬೇಕು? ಹೊಟ್ಟೆಗಾದ್ರೆ ತಿನ್ನೋದಾದ್ರೆ ಏನು ನಾವು ಹೊಟ್ಟೆಗ? ಹಾಂ, ಇಲ್ಲೇ ಡಿ ಸಿ ಅವ್ರಿಗೆ ಗುಡ್ಡುಬಿದ ಕ್ರಾಸಿನ ಮುಂದೆ ಹೋದ್ರು ಇಷ್ಟೆಲ್ಲ ರೈತರು ನಿಂತಿದ್ದೀವಿ, ಕೈ ಮಾಡಿದ್ರೆ ತರುವಾರಂಗೆ ಹೋದ್ರು. ಹಾಗಾದ್ರೆ ನಮ್ಮ ಕಷ್ಟಗಳನ್ನು ಡಿ ಸಿ ಅವ್ರೇ ಕೇಳಬೇಕಂದ್ರೆ ಮತ್ತೆ ಯಾರು ಕೇಳಬೇಕು? ನಮ್ಮ ಕಷ್ಟಗಳನ್ನು ಕೇಳೋದ್ರಾರು ಯಾರು? ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೋತಾ ಇದ್ದೀನಿ. ನಾನೆಲ್ಲ ರೈತರ ಪರವಾಗಿ, ನನಗೊಬ್ಬನಿಗೆ ನೋವಲ್ಲ, ನನ್ನ ರೈತ ಎಲ್ಲರಿಗೂ ಸಿಕ್ಕಾಪಟ್ಟೆ ನೋವಾಗದ. ಈ ಅಕಾಲಿಕ ಮಳೆಯಿಂದ ಎಲ್ಲ ರೈತರದ್ದು ಇದೇ ರೀತಿಯಾಗಿ ನಷ್ಟವಾಗಿದೆ. ನಾನು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೋತಾ ಇದ್ದೀನಿ. ಎಲ್ಲರೂ ಬಂದು ಎಲ್ಲ ಅಧಿಕಾರಿಗಳು, ಸಚಿವರುಗಳು ಎಲ್ಲರೂ ಬರೀ ನಿಮ್ಮ ಹಳ್ಳಿ ಹಳ್ಳಿಗೆ ಬಂದು ಎಲ್ಲ ರೈತರಿಗೆ ಕಷ್ಟಗಳನ್ನು ಆಲಿಸ್ರಿ. ನಮ್ಮ ಇದಕ್ಕೆ ಒಂದು ಬೇಗನೆ ಪರಿಹಾರವನ್ನು ನೀವು ಕೊಡಬೇಕು. ಬೇಕಾ ಏನಾದರೂ ನೀವು ಏನು ಇದಕ್ಕೆ ಪರಿಹಾರ ಕೊಡಲಿಲ್ಲಪ್ಪ ಅಂತಂದ್ರೆ ತಾಲೂಕು ತಹಸೀಲ್ದಾರ್ ಆಫೀಸ್ ಆಗಲಿ, ಇಲ್ಲ ಜಿಲ್ಲಾ ಡಿ ಸಿ ಆಫೀಸ್ ಆಗಲಿ, ನಾವು ಎಲ್ಲ ರೈತರು ಕೂಡ್ಕೊಂಡು ಹೋಗಿ ಧರಣಿ ಸತ್ಯಾಗ್ರಹವನ್ನು ಮಾಡ್ಕೊಂತೀವಿ ಅಂತಂದು ಈ ರೈತರಿಗೆ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇನೆ.